ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಮ್ಮ ಬಹುಶಃ ಆ ವಿಟ್ಲ ನಮ್ಮ ತೋಟ ಪಕ್ಕದಲ್ಲಿ ನಮ್ಮನ್ನು ಮನೆಗೆ ನಮ್ಮ ಕಲಿಸುವಾಗ ನನ್ನ ತಂದೆ ತಮ್ಮ ಹೇಳ್ತಿದ್ದು ಕೆಲಸದ ಜೊತೆ, ಅಲ್ಲಿ ಒಂದು ಮರದ ಪೊದೆ ಇದೆ, ಅಲ್ಲಿ ಯುವಕರನ್ನ ಜಾಸ್ತಿ ಅಲ್ಲಿ ಏನು ಹೋಗ್ಲಿಕ್ಕೆ ಬಿಡಬೇಡಿ ಅಂತ. ನಾವು ಬಲ ಸಣ್ಣ 2ನೇ ಕ್ಲಾಸ್ 3ನೇ ಕ್ಲಾಸ್, ಆಗ ನನಗೆ ಹೋಗೋ ಹೇಳ್ತಾ ಇದ್ರು ಅಲ್ಲಿ ನಾಗ ಬನ ಇದೆ, ಅಲ್ಲೇನು ಹೆಚ್ಚು ಕಮ್ಮಿ ಅದೇ ನಾಗ ಬರ್ತದೆ, ಅದಕ್ಕಾಗಿ ಯಾರನ್ನು ಅಲ್ಲಿ ಅಷ್ಟೇ ಅದನ್ನು ಬಿಡಬೇಕು, ಯಾರು ಕೂಡ ಮುಟ್ಟಬಾರ್ದು ಅಂತೇಳಿ ನಮ್ಮೆಲ್ಲ ಕೆಲಸದವ್ರಿಗೆ ಬಲ ಸ್ಪಷ್ಟವಾದ ಸಂದೇಶ ಅದು ಆವಾಗ ಹೇಳಿದಂಥ ಮಾತು. ನಾನು ಶಾಸಕನಾಗಿ ಒಂದು ತಿಂಗಳಾದ ನಂತರ, ಒಂದು 20 ವರ್ಷ 25 ವರ್ಷ ನಂತರ ಸರ್ಕಿಟ್ ಹೌಸ್ಗೆ ಒಬ್ಬ ಫಾರೆಸ್ಟ್ ಆಫೀಸರ್ ಓಡೋಡಿಕೊಂಡು ಬರ್ತಾರೆ, ಕುಂದಾಪುರದ ಆಫೀಸರ್ ಆಗಿದ್ದರು, ಮಧ್ಯಾಹ್ನ ಒಂದು ಗಂಟೆ ಓಡೋಗಿ ಬಂದೆ ಹೇಳ್ತೀನಿ ಏನಂತ ಕೇಳಿದೆ. ಅದು ನಮ್ಮ ಅಜ್ಜನ ಜಾಗೆ ನಿಮ್ಮ ಅಜ್ಜಂದಿರು ತಗೊಂಡದ್ದು, ನಮ್ಮೊಂದು ಸ್ಥಾನ ನಾಗಬಾನದ ಸ್ಥಾನ ನಿಮ್ಮ ಜಾಗದಲ್ಲಿ ಇವತ್ತು ಕೂಡ ಇದೆ, ಅದಕ್ಕೇನು ಪರಿಹಾರ ನಮಗೆ ಅಷ್ಟಮಂಗಲದಲ್ಲಿ ಕಾಣ ಸಿಕ್ಕಿದೆ, ಅದಕ್ಕೆ ನೀವು ನಮಗೆ ಪರಿಹಾರ ಕಾಣದೆ ನಮ್ಮ ಕುಟುಂಬಕ್ಕೆ ಬಹುಶಃ ಇವತ್ತು ಉಳಿಗಾಲದಲ್ಲಂಥ ಪರಿಸ್ಥಿತಿ ಆಗಿದೆ. ನೀವು ಎಷ್ಟೇ ದುಡ್ಡು ಬೇಕಾದರೂ ಹೇಳಿ, ನಮಗೆ ಜಾಗ ಬಹುಶಃ ನೀವು ಕೊಡಿ, ನಾವು ದುಡ್ಡು ಕೊಡಲಿಕ್ಕೆ ತಯಾರಿದ್ದೇವೆ ಅಂತ ಫಾರೆಸ್ಟ್ ಆಫೀಸರ್ ಬಂದು ಹೇಳಿದರು. ನಾನು ಹೇಳಿದೆ ನಿಮಗೆ ಎಷ್ಟು ಸೆನ್ಸ್ ಜಾಗ ಬೇಕಂತ ಕೇಳಿದೆ. ಅವರು ಪಕ್ಕದಲ್ಲಿ 10 ಸೆನ್ಸ್ ಅದು ಮತ್ತು ಒಂದು 10 ಸೆನ್ಸ್ ಜಾಗ ನಮಗೆ ಬೇಕಂತ ಹೇಳಿದರು. ನನಗೆ ತಕ್ಷಣ ನೆನಪಾಯಿತು, ನನ್ನ ತಂದೆ ತಮ್ಮ ಹೇಳ್ತಿದ್ದಂಥ ಮಾತು, ನಮ್ಮ ಕೆಲದಲ್ಲಿ ಹೋದದ್ದು ನಾನು ನೋಡಿದ್ದೆಲ್ಲ ನನಗೆ ತಕ್ಷಣ ನನ್ನ ಕರ್ಕೊಂಡು ಹೋದಾಗ ನಮಗೆ ನೆನಪಾಯಿತು. ನಾನು ತಕ್ಷಣ ನನ್ನ ಮ್ಯಾನೇಜಿಗೆ ಫೋನ್ ಮಾಡಿ ಹೇಳಿದೆ, ನೋಡಿ ಇಂಥವ್ರು ಬರ್ತಾರೆ, ಅವ್ರಿಗೆ ಎಷ್ಟು ಜಾಗ ಬೇಕದು ಫ್ರೀಯಾಗಿ ಕೊಟ್ಟು ಬಿಡು ಅಂತ ಹೇಳಿ ನಾನು ಉಚಿತವಾಗಿ ಕೊಡೋಂಥ ಕೆಲಸ ಮಾಡಿ ಇವತ್ತಲ್ಲಿ ಸುಂದರವಾದ ನಮ್ಮ ತೋಟದ ಬದಿಯಲ್ಲೇ ಇವತ್ತು ಸುಂದರವಾದ ಇವತ್ತು ಅಲ್ಲಿ ಒಂದು ನಾಗಮಾನ ಇವತ್ತಲ್ಲಿ ಸ್ಥಾಪನೆ ಆಗಿದೆ. ಯಾಕೆ ಇವತ್ತು ನಮಗೆ ಆ ಸಂಸ್ಕೃತಿ ಆಚೆ ಅವತ್ತು ನಮಗೆ ತಂದೆ ತಾಯಿಂದ ನಮಗೆ ಪರಿಚಯ ಮಾಡಿದ ಕಾರಣ, ನಮ್ಮನ್ನು ಬಹುಶಃ ನನಗೆ ನೆನಪಿಗೊಟ್ಟ ಕಾರಣ ಅದು ನಮ್ಮ ಜೀವನದಲ್ಲಿ ಇವತ್ತು ನಮಗೆ ನೆನಪಾಗುವಂಥ ಅವಕಾಶ ಇವತ್ತು ಆದದ್ದು. ಇದು ಇತಿಹಾಸ, ಆ ಊರಿನವರಿಗೆಲ್ಲ ಗೊತ್ತಿರುವಂಥ ವಿಚಾರ. ಆದಾಗ ನಾವು ಅದು ನ್ಯಾಯಪೇಸಿ ಕೊಡೋಕ್ಕೆ ತಗೊಳ್ಳಿಕ್ಕೆ ಹೋಗಲಿ, ಯಾಕೆ ಇದು ಬಹುಶಃ ಮಣ್ಣಿನ ಭೂಮಿಯ ದೇವರ ಆ ಒಂದು ಜಾಗವಾಗಿದೆ, ಅದಕ್ಕೆ ಕೊಡಲಿಕ್ಕೆ ನಾವು ಹಣ ಕೇಳುವಂಥ ಒಂದು ವಿಚಾರ ಇವತ್ತು ಬಂದರೆ ನಮಗೆ ಅದರಲ್ಲಿ ಉಳಿಗಾಲಾಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ವಿಶ್ವಾಸವನ್ನು ಕೂಡ ಇಟ್ಟುಕೊಂಡು ಹೋಗೋದು ಅವಕಾಶವೂ ಆಗುವಂಥದ್ದು. ಅದಕ್ಕಾಗಿ ಬಹುಶಃ ನೀವು ದೇವರಿಗೆ ಮೆಚ್ಚುವಂಥ ಕೆಲಸ ಮಾಡಿ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತಡೀಲಿಕ್ಕೆ ಸಾಧ್ಯ ಇಲ್ಲ. ದೇವರು ತೀರ್ಮಾನ ಮಾಡಿದರೆ, ನಿಮ್ಮನ್ನು ತಗೊಂಡು ಹೋಗ್ತಾನೆ ತೀರ್ಮಾನ ಮಾಡಿದರೆ, ಯಾರು ಕೂಡ ನಿಮ್ಮ ಯಶಸ್ಸನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಾನಿರಲಿ, ಕೋಟ ಶಿವನಾಸ್ ಪೂಜಾರಿ ಇರಲಿ, ಅದು ನಾವು ಮಂತ್ರಿ ಆಗ್ತೇವೆ, ಉಸ್ತುವಾರಿ ಸಚಿವರಾಗ್ತೇವೆ, ಅವರು ವಿಧಾನ ಪರಿಷತ್ನ ಮುಖ್ಯಸ್ಥರಾಗ್ತಾರೆ, ನಾನು 4 ಖಾತೆಯ ಮಂತ್ರಿ ಆಗ್ತೇನೆ, ಇದು ನಾವೇ ನಮ್ಮ ಶಾಲಾ ಕಾಲೇಜ್ ನಾವು ಎನಿಸಿದಂಥ ವಿಚಾರವೇ ಇಲ್ಲ, ಅಥವಾ ಶಾಸಕನಾಗನಂತ ಎನಿಸಂತೆ ಇಲ್ಲ. ದೇವರ ವಿಚಾರ ಅನಿಸ್ಕೊಂಡು ತಾವು ಕೆಲಸ ಮಾಡಿ ದೇವರು ನಿಮ್ಮನ್ನು ಖಂಡಿತವಾಗಿ ಅದು ಎಷ್ಟೇ ವಿರೋಧ ಕಟ್ಟಿದರೂ ಕೂಡ ಒಂದಲ್ಲೊಂದು ತಗೊಂಡು ಹೋಗುವಂಥ ಕೆಲಸ ಮಾಡಿದ್ದೇನೆ.